ಎಲ್ಲರನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಲೋಕೇಶ್ ಬಿ ಹೊಸಮನಿ ಅಂತ, ಪ್ರಗತಿ ಆರ್ಥೋ ಕೇರ್ ಬೀದರ್. ಇಂದು ಚಿಲ್ಲರ್ಗೆಯಲ್ಲಿ ಫ್ರೀ ಆರ್ಥೋಪಡಿಕ್ ಕ್ಯಾಂಪ್ ಮಾಡೋಕ್ಕೆ ನಾವು ಫಸ್ಟ್ ಡಿಸೈಡ್ ಮಾಡಿದೆವು. ಸೊ ಅವಾಗ ಪಂಚಾಯತ್ ವತಿಯಿಂದ ನಾವು ರಿಕ್ವೆಸ್ಟ್ ಮಾಡಿಕೊಂಡಾಗ ಅವ್ರು ನಮಗೆ ಇಲ್ಲಿ ಪ್ಲೇಸ್ ಆಗಲಿ ಒಳ್ಳೆ ರೀತಿಯಿಂದೆಲ್ಲ ಸಹಕಾರ ಮಾಡಿಕೊಟ್ರು. ಫಸ್ಟ್ ಅವ್ರಿಗೆ ನಾನು ಅಭಿನಂದನೆ ಅಂತ ಹೇಳ್ತೀನಿ. ನಮ್ಮದು ಮತ್ತು ಸ್ವಾಗತಿಯಿಂದ ಇಲ್ಲೊಂದು ಬೆಳಗ್ಗೆ 8:00 ನಾವು ಸ್ಟಾರ್ಟ್ ಮಾಡಿದ್ದೆವು ಆರ್ಥೋಪಡಿ ಕ್ಯಾಂಪು. ಈ ಚಿಲ್ಲರಿಗೆ ಆಯಿತು ಮತ್ತು ನೆರೆ ಬಸಂತಪುರ ಆಯಿತು, ಚಿಮ್ಕೋಡ್ ಆಯಿತು, ಅಲ್ಲಿಂದ ಜನಗಳು ಬಂದಿದ್ದಾರೆ. ಅದೇ ರೀತಿ ಆಂಧ್ರದ ನಿಯರೆಸ್ಟ್ ಆಂಧ್ರ ಬಾರ್ಡ್ರಿಂದ ಕೂಡ ಜನಗಳು ಬಂದಿದ್ದಾರೆ. ಇಲ್ಲಿ ನಾವು ಆಲ್ಮೋಸ್ಟ್ 350 ಪೇಷಂಟ್ ನೋಡಿದೆ ಇಲ್ಲಿವರೆಗೆ. ಅದರಲ್ಲಿ ಮೇನ್ಲಿ ಅರ್ಥರೈಟಿಸ್, ನೀ ಅರ್ಥರೈಟಿಸ್, ಆಮೇಲೆ ನೆಕ್ ಪೇನು, ಬ್ಯಾಕ್ ಪೇನು, ಬ್ಯಾಕ್ ಪೇನಲ್ಲಿ ಸ್ಪಾಂಡಲೈಟಿಸು, ಡಿಸ್ಪಲ್ಜು, ಡಿಸ್ಪರ್ಲ್ಯಾಪ್ಸು, ಆಮೇಲೆ ಪ್ಲಾಂಟರ್ ಫೇಷಿಯಟಿಸ್, ಇಂಥೆಲ್ಲ ಸ್ಕ್ರೀನಿಂಗ್ ಮಾಡಿದೆವು. ಅವರಿಗೆಲ್ಲ ನಾವು ಉಚಿತವಾದ ಟ್ರೀಟ್ಮೆಂಟು ಕೊಟ್ಟಿದ್ದೆವು. ಮತ್ತು ಇನ್ನೂ ಅವ್ರಿಗೆ ಯಾರಿಗೆ ಹೈಯರ್ ಟ್ರೀಟ್ಮೆಂಟ್ ಬೇಕು ಅವರಿಗೆಲ್ಲ ಹೈಯರ್ ಸೆಂಟ್ರಿಗೆ ರೆಫರ್ ಮಾಡಿದೆವು. ಸೊ ಮತ್ತು ನಾವು ಇನ್ನೂ ಫ್ಯೂಚರ್ದಲ್ಲಿ ಕೂಡ ಇಂಥ ಕ್ಯಾಂಪ್ ಇಲ್ಲೇ ಅರೇಂಜ್ ಮಾಡೋಕ್ಕೆ ನಾವು ಅವರಿಗೆ ಪಂಚಾಯತ್ ಏನೋ ಹೆಲ್ಪ್ ಹೇಳ್ತಾ ಇರ್ತೇವೆ. ನಮ್ಮ ಕಡೆಯಿಂದ ಎಷ್ಟಾಯ್ತು ಅವರಿಗೆಲ್ಲ, ನಮಗೆ ಜಿಲ್ಲೆ ಜನರಿಗೆ ಎಲ್ಲ ಕಡೆಯಿಂದ ಅವರಿಗೆ ನಾವು ಸೌಕರ್ಯ ಕೊಡ್ಬೇಕಂತೇಳಿ ನಮ್ಮದು ಪ್ರಗತಿ ಅರ್ಥ ಕೇರ್ ಕಡೆಯಿಂದ ನಮ್ಮದು ಇದೇ ಇದೆ. ನಮಸ್ಕಾರಗಳು. ನಾನು ಡಾಕ್ಟರ್ ಲೋಕೇಶ್ ಬಿ ಹೊಸಮನಿ, ಆರ್ಥೋಪೆಡಿಷಿಯನ್, ಪ್ರಗತಿ ಆರ್ಥೋ ಕೇರ್ ಬೀದರ್. ಎಲ್ಲ ಹಿರಿಯರು, ಗುರುಗಳು ಎಲ್ಲರಿಗೂ ಗ್ರಾಮದ ವತಿಯಿಂದ, ಗ್ರಾಮ ಪಂಚಾಯತ್ ವತಿಯಿಂದ ನಾನು ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ದಿವಸ ನಮ್ಮ ಚಿಲ್ಲರ್ಗಿ ಗ್ರಾಮ ಪಂಚಾಯತ್ ಕಾರ್ಯದಲದಲ್ಲಿ ಪ್ರಗತಿ ಆರ್ಥೋ ಕೇರ್ ವತಿಯಿಂದ ಉಚಿತವಾಗಿ ಆರೋಗ್ಯ ತಪಾಸಣೆ, ಆರ್ಥೋಪೆಡಿಕ್ ಅಂದರೆ ಎಲುಬು ಕೀಲುಗಳ ನೋವು, ಅದರ ವೈದ್ಯಾಧಿಕಾರಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಬಿ ಲೋಕೇಶ್ ಹೊಸಮನಿ ಸರ್ ಅವರು ಈ ನಮ್ಮ ಗ್ರಾಮದಲ್ಲಿ ಕ್ಯಾಂಪ್ ಇಟ್ಕೊಡ್ತೆ ಅಂಥೇಳಿ ಕೇಳಿಕೊಂಡಿದ್ದರು.
ಆಯ್ತು ಸರ್ ಬನ್ನಿ, ನಮ್ಮ ಗ್ರಾಮದಲ್ಲಿ ಸುಮಾರು 10-12 ವರ್ಷ ನಮ್ಮ ಗ್ರಾಮದಲ್ಲಿ ಅವರು ಸೇವೆ ಸಲ್ಲಿಸಿ ಇದೇ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಳ್ಳೆ ಸೇವೆ, ಈ ಗಡಿ ಭಾಗದ ಜನರಿಗೆ ಒಳ್ಳೆ ಸೇವೆ ಕೊಟ್ಟು ಹೋಗಿದ್ದಾರೆ. ಅವರ ನೆನಪು ನಮ್ಮ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಜನರು ಅವರಿಗೆ ನೆನೆಸಿಕೊಳ್ಳುವಂಥ ಜನರಿದ್ದಾರೆ. ಅದೇ ರೀತಿಯಾಗಿ ಇವಾಗ ಮೊದಲು ಅವರು MBBS ವೈದ್ಯಾಧಿಕಾರಿ ಆಗಿದ್ದರು, ಇವಾಗ ಮತ್ತೆ ಬೆಂಗಳೂರಿನಲ್ಲಿ MD ಮುಗಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ನನ್ನ ಭಾಳಷ್ಟು ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಗ್ರಾಮದ ಜನರಿಗೆ ಮತ್ತೊಂದು ಸಲ ನಾನು ಈ ನಿಮ್ಮ ಆರೋಗ್ಯ ಸೇವೆ ಕೊಡ್ತೇನೆ ಅಂಥೇಳಿ ನಮ್ಮಲ್ಲಿ ಅಧ್ಯಕ್ಷರಲ್ಲಿ, ನಮ್ಮ ಮಾಜಿ ಅಧ್ಯಕ್ಷರ ಶ್ರೀನಿವಾಸರೆಡ್ಡಿಯಲ್ಲಿ, ಮೊಹಮ್ಮದ್ ಅವರಲ್ಲಿ, ಸನ್ನರಲ್ಲಿ ಕೇಳ್ಕೊಂಡಿದ್ದರು. ಆಯ್ತು ಸರ್, ನಮ್ಮ ಜನರಿಗೆ, ನಮ್ಮೂರು ಜನರಿಗೆ ತಾವು ಇಲ್ಲಿವರೆಗೆ ಮೊದಲು ಸೇವೆ ಸಲ್ಲಿಸಿದಿರಿ, ಇವಾಗ ಆರ್ಥೋಪೆಡಿಕ್ ತಾವು ಮುಗಿಸ್ಕೊಂಡು ಬಂದಿರಿ, ಎಲ್ಲರಿಗೂ ಜರ ಕೈಕಾಲು ಬ್ಯಾನೆ ಎಲ್ಲ ಇದೆ, ತಾವು ಸೇವೆ ಕೊಡಬೇಕಂತ ಕೇಳ್ಕೊಂಡಾಗ ನಮ್ಮಲ್ಲಿ ಕ್ಯಾಂಪ್ ಇಟ್ಟುಕೊಂಡು ಬೆಳಗ್ಗೆ ಸುಮಾರು 8 ಗಂಟೆಯಿಂದ ಇಲ್ಲಿವರೆಗೆ ನಮ್ಮ ಗ್ರಾಮ ಪಂಚಾಯತ್ ಆಧೀನದಲ್ಲಿರತಕ್ಕಂಥ ಬಸಂತ್ಪುರ್, ಮಿರ್ಜಾಪುರ್, ಜಾಂಪಾಡ್ ಮತ್ತು ನೆರೆಯ ತೆಲಂಗಾಣ ಗ್ರಾಮದಾಗಿರ್ತಕ್ಕಂಥ ಶಾಪುರ್, ಮೋರ್ಗಿ, ಗೊಂದೇಗಾಂವ್ ಸುತ್ತಮುತ್ತಲಿನ ಜನರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರು ಈ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನು ಇಲ್ಲಿವರೆಗೆ 300-400 ಜನರಿಗೆ ಡಾಕ್ಟರ್ ಲೋಕೇಶ್ ಸರ್ ಅವರು ನೋಡಿದ್ದಾರೆ. ಎಲ್ಲ ವೈದ್ಯಕೀಯ ತಪಾಸಣೆ ಮಾಡಿ ಅವರಿಗೆ ಉಚಿತವಾಗಿ ಒಳ್ಳೆಯ ಮೆಡಿಕಲ್ದಲ್ಲಿ ಏನು ಫ್ರೀ ಟ್ರೀಟ್ಮೆಂಟ್ ಹೊರಗೆ ಏನು ಮೆಡಿಕಲ್ದಲ್ಲಿ ಸಿಗ್ತಾವೆ ಎಲ್ಲ ಅವರು ಉಚಿತವಾಗಿ ಫ್ರೀಯಾಗಿ ಮೆಡಿಸನ್ನು, ಗೋಲಿಗಳು, ಔಷಧಿಗಳು ಎಲ್ಲ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅವರಿಗೆ ನನ್ನ ಪರವಾಗಿ, ನಮ್ಮ ಗ್ರಾಮ ಪಂಚಾಯಿತಿ ಪರವಾಗಿ ಮತ್ತೊಂದು ಸಲ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಪ್ರಗತಿಕೆ ಆರ್ಥೋಕೇರ್ ವತಿಯಿಂದ ಡಾಕ್ಟರ್ ಲೋಕೇಶ್ ಬಿ ಹೊಸಮನಿ ಸರ್ ಅವರು ಈ ಹಿಂದೆ ಹಲವು ವರ್ಷಗಳ ಕಾಲ ಚಿಲ್ಲರಿ ಗ್ರಾಮದಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸೇವೆ ಸಲ್ಲಿಸ್ಯಾರ. ಅದು ಭಾಳ ಸಂತೋಷದ ವಿಷಯದ. ಈಗೇನಂದ್ರೆ ಆರ್ಥೋಪೆಡಿಕ್ ಸರ್ಜನ್ ಆಗಿ ಬೀದರ್ ಜಿಲ್ಲೆಯಲ್ಲಿ, ಬೀದರ್ ನಗರದಲ್ಲಿ ಪ್ರಗತಿ ಆರ್ಥೋಕೇರ್ ಅಂತ ಕ್ಲಿನಿಕ್ ತೆಗ್ದಾರ. ಅದೇ ರೀತಿಯಲ್ಲಿ ಹಲವು ವರ್ಷಗಳಿಂದ ನಮ್ಮ ಗ್ರಾಮದಾಗ ಸೇವೆ ಸಲ್ಲಿಸ್ಯಾರ. ಅದರಿಂದ ನಮ್ಮ ಗ್ರಾಮದ ಜೊತೆ ಭಾಳ ಒಳ್ಳೆ ಬಾಂಧವ್ಯ, ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ ಡಾಕ್ಟರ್ ಲೋಕೇಶ್ ಸರ್. ಇವತ್ತು ಚಿಲ್ಲರಿ ಗ್ರಾಮದಲ್ಲಿ ಏನಂದ್ರೆ ಕ್ಯಾಂಪ್ ಫ್ರೀ, ಉಚಿತವಾಗಿ ಫ್ರೀ ಕ್ಯಾಂಪ್ ಇಟ್ಟಿದ್ದಾರೆ ಚಿಲ್ಲರಿ ಗ್ರಾಮದಲ್ಲಿ. ಎಲ್ಲರಿಗೂ ಫ್ರೀಯಾಗಿ ನೋಡ್ತಾ ಇದ್ದಾರೆ, ಫ್ರೀಯಾಗಿ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಚಿಲ್ಲರ್ಗಿ, ಜಾಂಪಾಡ್, ಬಸಂಪುರ್, ಮಿರ್ಜಾಪುರ್, ಮಾಳೆಗಾಂವ್, ಚಿಮ್ಕೋಡ್, ಖಾಜಾಪುರ್, ಮೋರ್ಗಿ ಗಡಿ ಭಾಗದ ಮೋರ್ಗಿ, ಶಾಪುರ್ ಸುತ್ತಮುತ್ತಲ ಗ್ರಾಮಸ್ಥರಿಂದ ಏನಂದ್ರೆ ಬಂದು ಎಲ್ಲರೂ ಸದುಪಯೋಗ ಪಡ್ಕೊಂಡ್ರೆ, ವೈದ್ಯರಿಂದ ಅವ್ರ ಆರೋಗ್ಯದ ಏನೇನು ಸಮಸ್ಯೆ ಇದೆ ಎಲ್ಲ ಸಲಹೆ ಪಡ್ಕೊಂಡ್ರೆ ಸುಮಾರು 300 ಜನಕ್ಕಿಂತ ಜಾಸ್ತಿ ಜನ ಇವತ್ತು ಡಾಕ್ಟರ್ ಲೋಕೇಶ್ ಬಿ ಹೊಸಮನಿ ಸರ್ ಆರೋಗ್ಯ ತಪಾಸಣೆ ಆಗಿದೆ. ಅವರಿಗೆ ನಾನು ಚಿಲ್ಲರಿ ಗ್ರಾಮ ವತಿಯಿಂದ ಮತ್ತು ಚಿಲ್ಲರಿ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಗ್ರಾಮದ ವತಿಯಿಂದ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್. ಇವತ್ತು ನಮ್ಮ ಭಾಳ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ಚಿಲ್ಲರಿಗೆ ಎಲ್ಲ ಜನರಿಗೆ ಒಳ್ಳೆಯ ಸೇವೆ ನೀಡಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಿಂದ ಪ್ರಗತಿ ಆರ್ಥೋಕೇರ್ ಕ್ಲಿನಿಕ್ಕು ಒಳ್ಳೆ ರೀತಿಯಿಂದ ಎಲ್ಲರಿಗೆ ಜನರಿಗೆ ಸೇವೆ ಕೊಡಲಿ ಅಂತೇಳಿ ನಾನು ಎಡ ಮಾತು ಮುಗಿಸ್ತೀನಿ. ಶ್ರೀನಿವಾಸ ರೆಡ್ಡಿ ಚಿಲ್ಲರ್ಗಿ, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಚಿಲ್ಲರ್ಗಿ. ಮೊಟ್ಟ ಮೊದಲಾಗಿ ನಮ್ಮ ಗ್ರಾಮ ಪಂಚಾಯತ್ ಚಿಲ್ಲರ್ಗಿ ಪಂಚಾಯತ್ ವತಿಯಿಂದ ಮತ್ತು ಸುತ್ತಮುತ್ತಲಿನ ಮಿರ್ಜಾಪುರಕ್ಕೆ ಮತ್ತು ಜಾಂಪಾಡು ಮತ್ತು ಮಿರ್ಜಾಪುರ ಚಿಲ್ಲರ್ಗಿ 4 ಹಳ್ಳಿಗಳಿಂದ ಮೊಟ್ಟ ಮೊದಲಾಗಿ ಡಾಕ್ಟರ್ ಬಿ ಲೋಕೇಶ್ ಹೊಸಮನಿ ಅವರಿಗೆ ನಮ್ಮ ಪಂಚಾಯತ್ ವತಿಯಿಂದ, ನಮ್ಮ ಊರು ಜನಗಳ ವತಿಯಿಂದ, ಇಲ್ಲಿ ಸೇರಿರುವಂಥ ಪ್ರತಿಯೊಬ್ಬ ನಾಯಕರ ವತಿಯಿಂದ ಮೊಟ್ಟ ಮೊದಲಾಗಿ ಅವರಿಗೆ ಧನ್ಯವಾದ ಹೇಳ್ತೇವೆ. ಮತ್ತು ಅವರ ಇಡೀ ಒಂದು ಸಿಬ್ಬಂದಿಗೆ, ಬೆಳಿಗ್ಗೆ ಅವರು ಭಾಳಷ್ಟು ಶ್ರಮಪಟ್ಟು ಅವರು ಭಾಳ ಒಂದು ಇದರಿಂದ ಈ ಒಂದು ನಿಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಫ್ರೀ ಒಂದು ಕ್ಯಾಂಪ್ ಮಾಡಬೇಕು ಸರ್ ಎಂಬುದಾಗಿ ಮೊಟ್ಟ ಮೊದಲಾಗಿ ಫೋನ್ ಮಾಡಿದಾಗ ಭಾಳ ಸಂತೋಷವಾಯಿತು. ಸರ್ ಬನ್ನಿ ನಮ್ಮ ಪಂಚಾಯತ್ಗೆ ಅಂತ ಹೇಳಿದ್ದೇವೆ. ಅವರು ಬಂದು ಒಳ್ಳೆ ರೀತಿಯಿಂದ ಅವ್ರ ಸಿಬ್ಬಂದಿ ತೆಗೆದುಕೊಂಡು ಬಂದು ಒಳ್ಳೆ ರೀತಿಯಿಂದ ಇಲ್ಲಿ ಯಾರ್ಯಾರಿಗೆ ಕಾಲು ನೋವು, ಕೈ ನೋವು, ಪ್ರತಿಯೊಂದು ಯಾವುದೇ ಒಂದು ಮೂಳೆಗಳ ನೋವು ಇರುವಂಥ ಸಮಯದಲ್ಲಿ ಅವರು ಬಂದು ಸ್ಪಂದನೆ ಮಾಡಿ ಒಳ್ಳೆ ರೀತಿಯಿಂದ ಸ್ಪಷ್ಟವಾಗಿ ಹಿರಿಯರಿಗಿರಲಿ, ಯೂತ್ ಇರಲಿ, ಮತ್ತು ಯಾರೇ ಇರಲಿ, ಬಂದು ಅವರು ಒಳ್ಳೆ ರೀತಿಯ 300-400-500 ಜನ ತನಕ ಬಂದು ಇಷ್ಟುವರೆಗೆ ಒಳ್ಳೆ ರೀತಿಯಿಂದ ಸಲಹೆ ಪಡ್ಕೊಂಡು
ಒಳ್ಳೆ ರೀತಿಯಿಂದ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಅವರಿಗೆ ಭಾಳ ಧನ್ಯವಾದ ಹೇಳ್ತೇವೆ. ಎಷ್ಟು ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ರೆ ಕಡಿಮೆ ಆಗಿದೆ. ಇಂಥ ಅವರು ಮೊಟ್ಟ ಮೊದಲಾಗಿ ಮಾತ್ರ ಈ ಒಂದು ಎಲ್ಲ ದಾನಕ್ಕಿಂತ ಅನ್ನದಾನ ಶ್ರೇಷ್ಠ. ಎಷ್ಟೇ ಮಾನವನ ಎಷ್ಟೇ ದೊಡ್ಡವರಾಗಿದ್ದಿರ್ಬೋದು, ಎಷ್ಟೇ ಶ್ರೀಮಂತರು ಎಷ್ಟು ಇದಾಗಿದ್ದರು, ಅನ್ನ ಬೇಕು ಮನುಷ್ಯಂಗೆ. ಮೊಟ್ಟ ಮತ್ತು ಮಧ್ಯಾಹ್ನ ಸರ್ ನಮ್ಮನಿಂದ ಅರೇಂಜ್ಮೆಂಟ್ ಮಾಡ್ತೇವೆ ಅಂತ. ಸರ್ ಇಲ್ಲ ಸರ್, ನಮ್ಮ ಒಂದು ಕ್ಲಿನಿಕ್ನಿಂದೇ ನಾವು ಮಧ್ಯಾಹ್ನ ಊಟ ವ್ಯವಸ್ಥೆ ಮಾಡ್ತೇವೆ ಅಂತ ಅವರೇ ಸಹ ಒಪ್ಕೊಂಡು ಆ ಒಂದು ವಿಷಯದಲ್ಲಿ ಭಾಳ ದೊಡ್ಡ ಸಂತೋಷ ಆಯಿತು. ಅವರು ಫ್ರೀ ಕ್ಯಾಂಪ್ ಮಾಡುವುದೇ ಭಾಳ ದೊಡ್ಡ ವಿಷಯ. ಮತ್ತು ಅದೇ ರೀತಿ ಅವ್ರಿಗೆ ಅನ್ನದಾನ ಮಾಡ್ತಾ ಇದ್ದಾರೆ, ಅದು ಒಂದು ದೊಡ್ಡ ಒಂದು ಅದರ ಸಲುವಾಗಿ ಅವರ ಪ್ರತಿಯೊಬ್ಬ ಅವರು ಸ್ಟಾಫ್ದವ್ರಿಗೆ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಜನಗಳಿಗೆ, ಮತ್ತು ಅದೇ ರೀತಿ ನಮ್ಮ ಮಾಜಿ ಉಪಾಧ್ಯಕ್ಷರಿರುವಂಥ ಮನೋಹರ್ ಹೊಸಮನಿ ಅವರು ಮತ್ತು ಮಾಜಿ ಅಧ್ಯಕ್ಷರಾಗಿರುವಂಥ ಶ್ರೀನಿವಾಸ ರೆಡ್ಡಿ ಮತ್ತು ಯುವ ಮುಖಂಡರು ಮೊಹಮ್ಮದು ಮತ್ತು ಇವಾಗ ಹಾಲಿ ಸದಸ್ಯರಾದಂಥ ವಿಲ್ಸನ್ ಅವರು ಮತ್ತು ಅದೇ ರಮೇಶ್ ಅವರು ಪ್ರತಿಯೊಬ್ಬ ಸೇರುವಂಥ ಸಿಬ್ಬಂದಿ ಅವರೆಲ್ಲರ ನೋಡುವಾಗ ಭಾಳ ಸಂತೋಷ ಆಗುತ್ತೆ. ಅವರೆಲ್ಲರೂ ಬಂದು ಈ ಒಂದು ಕ್ಯಾಂಪ್ ಮಾಡಿರುವಂಥ ಸಮಯದಲ್ಲಿ ಸಹಕಾರ ಮಾಡಿದರೆ ಅವರೆಲ್ಲರಿಗೆ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಮತ್ತೊಂದು ಆವೃತ್ತಿ ಧನ್ಯವಾದ ಹೇಳಿ ಎರಡು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದ. ನನ್ನ ಹೆಸರು ಜಯರಾಜ್ ಚಿಲ್ಲರ್ಗಿ, ಗ್ರಾಮದ ಯುವ ಮುಖಂಡರು. ಎಲ್ಲ ಹಿರಿಯರು ಗುರುಗಳು ಎಲ್ಲರಿಗೂ ಗ್ರಾಮದ ವತಿಯಿಂದ, ಗ್ರಾಮ ಪಂಚಾಯತ್ ವತಿಯಿಂದ ನಾನು ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ದಿವಸ ನಮ್ಮ ಚಿಲ್ಲರ್ಗಿ ಗ್ರಾಮ ಪಂಚಾಯತ್ ಕಾರ್ಯದಲ್ಲದಲ್ಲಿ ಪ್ರಗತಿ ಅರ್ಥೋ ಕೇರ್ ವತಿಯಿಂದ ಉಚಿತವಾಗಿ ಆರೋಗ್ಯ ತಪಾಸಣೆ ಅರ್ಥೋಪೆಡಿಕ್ ಅಂದರೆ ಎಲುಬು ಕೀಲುಗಳ ನೋವು ಅದರ ವೈದ್ಯಾಧಿಕಾರಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಬಿ ಲೋಕೇಶ್ ಹೊಸಮನಿ ಸರ್ ಅವರು ಈ ನಮ್ಮ ಗ್ರಾಮದಲ್ಲಿ ಕ್ಯಾಂಪ್ ಇಟ್ಕೊಡ್ತೆ ಅಂಥೇಳಿ ಕೇಳಿಕೊಂಡಿದ್ದರು. ಆಯ್ತು ಸರ್ ಬನ್ನಿ. ನಮ್ಮ ಗ್ರಾಮದಲ್ಲಿ ಸುಮಾರು 10-12 ವರ್ಷ ನಮ್ಮ ಗ್ರಾಮದಲ್ಲಿ ಅವರು ಸೇವೆ ಸಲ್ಲಿಸಿ ಇದೇ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಳ್ಳೆ ಸೇವೆ ಈ ಗಡಿ ಭಾಗದ ಜನರಿಗೆ ಒಳ್ಳೆ ಸೇವೆ ಕೊಟ್ಟು ಹೋಗಿದ್ದಾರೆ. ಅವರ ನೆನಪು ನಮ್ಮ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಜನರು ಅವರಿಗೆ ನೆನೆಸಿಕೊಳ್ಳುವಂಥ ಜನರಿದ್ದಾರೆ. ಅದೇ ರೀತಿಯಾಗಿ ಇವಾಗ ಮೊದಲು ಅವರು MBBS ವೈದ್ಯಾಧಿಕಾರಿ ಆಗಿದ್ದರು, ಇವಾಗ ಮತ್ತೆ ಬೆಂಗಳೂರಿನಲ್ಲಿ MD ಮುಗಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ನನ್ನ ಭಾಳಷ್ಟು ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಗ್ರಾಮದ ಜನರಿಗೆ ಮತ್ತೊಂದು ಸಲ ನಾನು ಈ ನಿಮ್ಮ ಆರೋಗ್ಯ ಸೇವೆ ಕೊಡ್ತೇನೆ ಅಂಥೇಳಿ ನಮ್ಮಲ್ಲಿ ಅಧ್ಯಕ್ಷರಲ್ಲಿ ನಮ್ಮ ಮಾಜಿ ಅಧ್ಯಕ್ಷರ ಶ್ರೀನಿವಾಸ ರೆಡ್ಡಿಯಲ್ಲಿ ಮೊಹಮ್ಮದ್ ಅವರಲ್ಲಿ ಸನ್ನರಲ್ಲಿ ಕೇಳ್ಕೊಂಡಿದ್ದರು. ಆಯ್ತು ಸರ್, ನಮ್ಮ ಊರು ಜನರಿಗೆ ತಾವು ಇಲ್ಲಿವರೆಗೆ ಮೊದಲು ಸೇವೆ ಸಲ್ಲಿಸಿದಿರಿ, ಇವಾಗ ಆರ್ಥೋಪೆಡಿಕ್ ತಾವು ಮುಗಿಸ್ಕೊಂಡು ಬಂದಿರಿ, ಎಲ್ಲರಿಗೂ ಜರ ಕೈಕಾಲು ಬ್ಯಾನೆ ಎಲ್ಲ ಇದೆ, ತಾವು ಸೇವೆ ಕೊಡಬೇಕಂತ ಕೇಳ್ಕೊಂಡಾಗ ನಮ್ಮಲ್ಲಿ ಕ್ಯಾಂಪ್ ಇಟ್ಟುಕೊಂಡು ಬೆಳಗ್ಗೆ ಸುಮಾರು 8 ಗಂಟೆಯಿಂದ ಇಲ್ಲಿವರೆಗೆ ನಮ್ಮ ಗ್ರಾಮ ಪಂಚಾಯತ್ ಅಧೀನದಲ್ಲಿರತಕ್ಕಂಥ ಬಸಂತಪುರ್, ಮಿರ್ಜಾಪುರ್, ಜಂಪಾಡ್ ಮತ್ತು ನೆರೆಯ ತೆಲಂಗಾಣ ಗ್ರಾಮದಾಗಿರ್ತಕ್ಕಂಥ ಶಾಪುರ್, ಮೋರ್ಗಿ, ಗೊಂದೇಗಾಂವ್ ಸುತ್ತಮುತ್ತಲಿನ ಜನರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರು ಈ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನು ಇಲ್ಲಿವರೆಗೆ 300-400 ಜನರಿಗೆ ಡಾಕ್ಟರ್ ಲೋಕೇಶ್ ಸರ್ ಅವರು ನೋಡಿದ್ದಾರೆ. ಎಲ್ಲ ವೈದ್ಯಕೀಯ ತಪಾಸಣೆ ಮಾಡಿ ಅವರಿಗೆ ಉಚಿತವಾಗಿ ಒಳ್ಳೆಯ ಮೆಡಿಕಲ್ದಲ್ಲಿ ಏನು ಫ್ರೀ ಟ್ರೀಟ್ಮೆಂಟ್ ಹೊರಗೇನು ಮೆಡಿಕಲ್ದಲ್ಲಿ ಸಿಗ್ತಾವೆ ಎಲ್ಲ ಅವರು ಉಚಿತವಾಗಿ ಫ್ರೀಯಾಗಿ ಮೆಡಿಸಿನ್ ಗೋಲಿಗಳು ಔಷಧಿಗಳು ಎಲ್ಲ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅವರಿಗೆ ನನ್ನ ಪರವಾಗಿ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಮತ್ತೊಂದು ಸಲ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ